ಸಿನ್ಮಗಳು ಸಾರ್ ಅವು ಅದೇ ನೋಡಿ ಇವಾಗ ನಿಮ್ಮ ವಿಷ್ಣುವರ್ಧನ್ ಒಂದ್ ಮಾಡಿದ್ದೀವಿ ನಾನು ದೊಡ್ಡಣ್ಣ ಯಾವುದು ಸಿನ್ಮಾ ಸರ್ ಅಲ್ಲ ಸರ್ ನಮ್ಮ ಸೂರ್ಯ ವಂಶ ಸೂರ್ಯ ವಂಶ ಸ್ಟುಟಿಡ್ ಕಾಮಿಡಿ ಅವನಿಗೇ ನನಗೆ ಒಟ್ಟೆ ಉರಿ ಕ್ಯಾರೆಕ್ಟರ್ ಇದ್ರು ಆದ್ರೆ ಒಂದೇ ಮನೇಲಿ ತುಂಬಾ ಒಳ್ಳೆಯವರು ಉವ್ರು ಇಬ್ರು ಒಳ್ಳೆವ್ರು ನಮ್ಮಿಬ್ರಿಗು ದ್ವೇಷ ಅಲ್ಲಿ ಮಿಲಿಟರಿ ಅಂತ ತಕ್ಷಣ ಅವನಿಗ್ ಸಿಕ್ಕಾಪಟ್ಟೆ ಸಿಟ್ ಬಂದ್ಬಿಡೋದು ನನ್ ಬುದ್ಧು ಅಂತ ಇಲ್ಲ ಅಂತ ಅದು ಏನ ಚೆನ್ನಾಗಿ ಹೇಳ್ತಾನೆ ಅವನು ಅದೇನು ಎದೆ ಮೇಲೆಲ್ಲ ನಾ ಕಾ ಇದು ಕಾಸ್ಗಳ್ನೆಲ್ಲ ಜೋಡ್ಸ್ಕೊಂಬಿಟ್ಟಿದ್ಯಾ ಬಿ ಬಿಲ್ಲಗಳು ಒಂದೊಂದ್ ರೂಪಾಯಿ ಕಾಯಿಂಚಾಡಿಸ್ಕೊಂಬಿಟ್ಟಿದೆ ಅಂತ ರಾತ್ರಿ ಹೊತ್ ತೆಗ್ದಿದ್ದು ಸರ್ ನಾರಾಯಣದ ಫೈಟಿಂಗ್ ಇಲ್ಲ ಏನಿಲ್ಲ ರಾಕೆ ಇಬ್ರು ಕ್ಯಾರೆಟ್ ಹೆಂಗ್ ಫೋಟ್ತದೆ ಸರ್ ನಿಜ ಸರ್ ಆ ಸೀನ್ ಹೇಳಿ ಸರ್ ಆ ಕೋಳಿನೋ ಆ ಕೋಳಿ ಸೀನು ಹೌದು ರಾತ್ರಿ ಹನ್ನೊಂದು ಹನ್ನೊಂದುವರೆ ಶೂಟಿಂಗ್ ಮಾಡೋದು ಯಾರ್ನು ಕಳಿಸ್ಬಿಟ್ರು ಅರ್ಧ ವಿಷ್ಣು ಆಮೇಲೆ ಲಕ್ಷ್ಮಿಯವ್ರು ಇವ್ರು ಮೇನ್ ಅವರೆಲ್ಲ ಆರೂವರೆ ಏಳು ಗಂಟೆಗೆ ಕಳ್ಸ್ಬಿಟ್ಟು ಚಾಯ್ ಚೆಂದರು ಒಂದ್ ಒಳ್ಳೆ ಕಾಮಿಡಿ ಸೀನು ಕಾನ್ಸೆಪ್ಟ್ ಇದೆ ಆ ನೀಬ್ರು ಕಾಮ ಆಗಿ ನೀವು ಅಂತ ಅಂದ್ರು ಆಮೇಲೆ ಹಂಗೂ ಕೇಳ್ದು ಅವ್ರಿಗೆ ಡಾಕ್ಟ್ರೆ ಎರಡು ಪಿ ಗಾಕ್ ಮಾಡು ಮಾಡ್ಬೋದಾ ಅಂತ ಶೂಟಿಂಗ್ ಮಾಡುವ ಮಾಡ್ಬಾರ ಹ್ಞೂ ಸರಿ ಬಿಡಪ್ಪ ಆಮೇಲೆ ಆದ್ರೂ ಮಾಡ್ಕೋ ಆಮೇಲೆ ನಾನೇ ಕೊಡಿಸ್ತೀನಿ ತಲೆ ಕೊಡಿಸ್ಕೋಬೇಡಿ ಅಂತ ಇದೆಲ್ಲ ಕಟ್ಸಿದ್ರು ಅವಾಗ ಕತೆ ಹೇಳಿದ್ರು ಚೌಕಟ್ಟು ನಾರಾಯಣು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಇಟ್ಕೋತದೆ ದೊಡ್ಡಣ್ಣ ನಾನು ಇಬ್ರು ಅಂದು ಒಂದು ಹುಡುಗಿ ಅಲ್ಲ ಇನ್ನೊಬ್ಬ ಹುಡುಗಿ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಈ ಥರದ್ದು ಒಂದು ಏನಿದೆ ರಿಲೀಫ್ಗೆ ಅಂತ ಕೇಳಿಸ್ಕೊಂಡು ಚೆನ್ನಾಗಿದೆ ಇನ್ನು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾ ಅಂತ ಹ್ಞೂ ಮಾಡಿ ನಾನು ಬೇಕಿದ್ರೆ ಹೇಳ್ತೀನಿ ಇದು ಬೇಡದಿದ್ರೆ ಹೇಳ್ತೀನಿ ಅಂತ ಹಂಗೆ ಮಾತಾಡ್ಕೊಬೋದು ದೊಡ್ಡಣ್ಣ ನಾವು ಇಬ್ಬರು ಮಾತಾಡ್ಕೊಂಡು ದೊಡ್ಡಣ್ಣ ಹೇಳ್ದೆ ಐ ನೀನು ಭಾಳ ಧೀಮಾಕಾಗಿ ಮಿಲ್ಟ್ರಿ ಡಿಸಿಪ್ಲಿನ್ ಥರ ಬಿಹೇವ್ ಮಾಡು ಕುಡಿಯಿಂದ ನಾನು ಡಿಸಿಪ್ಲಿನ್ ಹೆದ್ಕೊಂಡು ಧೈರ್ಯವಾಗಿ ಕುತ್ಕೊಂಡು ಒಂದು ಎರಡು ಪೆಗ್ ಹಾಕ್ತಿದ್ದಂಗೆ ಉಲ್ಟಾ ಹೊಡಿತೀನಿ ಡಿಸಿಪ್ಲಿನ್ ಎಲ್ಲ ಬಿಸಾಕಿ ಆಮೇಲೆ ಅದರಲ್ಲಿ ಹುಡುಗಿ ವಿಚಾರ ಬಂದ್ಬಿಡೋದ್ರಿಂದ ಇವನಿಗೆ ಹುಡುಗಿ ಶೋಕೆ ಜಾಸ್ತಿ ಅದನ್ನ ಕಂಡ ತಕ್ಷಣ ಅವ್ನಿಗೆ ಸಿಟ್ಟು ಜಾಸ್ತಿ ಅದನ್ನ ಅಡ್ವಾಂಟೇಜ್ ತಗೊತೀನಿ ನಾನು ಅಂತ ಎಲ್ಲ ಹೇಳಿ ಮಾಡ್ದೆ ಅವ್ರು ನಾರಾಯಣ್ ಒಪ್ಕೊಂಡ್ರು ಅಲೋ ಹಂಗೆ ಶುರುವಾಗಿದ್ದು ಸೀನುಸೀನ್ ಏನು ನೆಲದಲ್ಲಿ ಕೂತ್ಕತ್ತೋ ಅಲ್ಲಿ ಡ್ರೆಸ್ ಎಲ್ಲ ಹಾಕಿ ಅಲ್ಲಿ ಎಂತ ಹೆಸರು ಸಹ ಹೊಳಿ ಏನ ಅವನ ಹೆಸರು ನಾ ಕರಿತೀನಿ ಹೆಂಗಿದೆಯೋ ನಾಟಿ ಕೋಳಿ ಇವರಲ್ಲಿ ಇವನಿಗೆ ಅರ್ಥ ಆಗಿತ್ತು ಏನು ಅಂತ ಹೌದು ಹಾಗಾದ್ರೆ ಹ್ಞೂ ಚೆನ್ನಾಗಿರ್ತದೆ ನೀವು ಯಾಕೋ ಅಲ್ಲಿ ಕೂತಿದ್ದೆ ರೆಸ್ಪೆಕ್ಟು ಅದು ಬಾಳ ಸರ್ ಮಾಡ್ದಲ್ಲಿ ಹೆಂಗೆ ಮಾಡ್ದು ಗೊತ್ತಿಲ್ಲ ಫೈನಲ್ ಆಗಿ ಸಿಗರೇಟ್ ಹಚ್ಚೋ ನನ್ನ ಮಗನಿಗೆ ಹಚ್ಚ ಎಲ್ಲೋ ಹಿಡ್ಕೊಂಡಿ ಇಲ್ಲ ಅದು ಮತ್ತೋಗ ಮಟ್ಟಿಗೆ ಪಾಪ್ಯುಲರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಗೊತ್ತಿರಲಿಲ್ಲ ವಿಷ್ಣುವರ್ಧನ್ ಹೇಳಿದ್ರಂತೆ ಇದೇನು ಹೀರೋ ನಾನಾ ಇದ್ಬೋದ್ ಸೀನ್ ಎಲ್ಲ ಹಿಂಗೆ ನಗಸ್ಕೊಂಡ್ರೆ ನಾನು ಏನಾಗಬೇಕು ಯಾಕೆಂದ್ರೆ ಬಾತ್ಕೊಳ್ಳಿದೀರೋದ್ರೆ ಹೀರೋ ಇದ್ಕೊಂಡು ಇಬ್ಬರು ಚೇಷ್ಟೆಗಳು ಅವ್ರದ್ದೇನು ಇಲ್ಲ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಕೈ ಹಿಂಗೇನೋ ಇಡ್ಕೊಂಡಿರ್ತೀನಿ ಕೈನೋ ಬದ್ ಏನ್ ಕಾಮಿಡಿ ನೋಡಿ ಅದು ಎಷ್ಟು ಚೆನ್ನಾಗಿ ಬರ್ಸಿದ್ರು ನಾರಾಯಣ್ ಆಮೇಲೆ ಅವನು ಆಮೇಲೆ ಬೈದ್ಬಿಟ್ಟು ಹೇಳ್ತಾನಲ್ಲ ಇಂಜಿನಿಯರಿಂಗ್ ತಗೋ ಬಗ್ಗೆ ಕರ್ಕೊಂಡು ಹೋಗ್ತೀಯಾ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಇಂಜಿನಿಯರ್ ಮೇಲೆ ಕರ್ಕೊಂಡು ಹೋಗ್ತಿನೋ ಮಗನೇ ಇಲ್ಲಿ ನಾನು ತಿರ್ಗ ವಾಪಸ್ ಅವ್ರಿಗೆ ಹೇಳ್ತಾನೆ ನೀನೆಲ್ಲ ಒಟ್ಟೆ ಒಂದು ಎರಡು ಎ ತಗೊಂಡು ದಾರಿ ತಪ್ಪಿಸೋದು ಅದಕ್ಕೆ ಕ್ಯಾರೆಕ್ಟರ್ಗೆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ನಮಗೆ ಸ್ಕೋಪ್ ಕೊಟ್ಬಿಟ್ರೆ ಟ್ಯಾಲೆಂಟ್ ಆದಾಗ ಚೆನ್ನ ಇನ್ನೊಂದ್ರ ಮಾಡಿಸಿದ್ರು ನನ್ ಬರೀ ಎಂಟ್ರೋಲು ಯಾವ್ದದು ಸಿಂಹಾದ್ರಿಯ ಸಿಂಹಾದ್ರಿಯ ಸಿಂಹ ನಾರಾಯಣದ ಪಿಕ್ಚರ್ ಫುಲ್ ಹೆಂಗ್ಸ್ ರೋಲ್ ನಾನು ನಾನು ಅದು ವಿಷ್ಣುವರ್ಧನ ಹೀರೋ ಸುಂದರ್ ರಾಜು ಆಮೇಲೆ ಉಮೇಶು ಉಮೇಶು ನಮ್ಮ ಅಣ್ಣ ಹುಡುಗಿ ಅಣ್ಣ ಆ ಡ್ರೆಸ್ ಹಾಕೊಂಡು ಡ್ಯಾನ್ಸು ಜೀನ್ಸು ಮೆಚೂರ್ ಆದಾಗ ಕುಂತ್ಕೊಂಡು ಗುಡಿಸ್ಲು ಗುಡಿಸ್ಲು ಎಲ್ಲ ಹಾಕೊಂಡು ಕುಡಿಸ್ಲು ಜಬ್ಬೆ ಉಸ್ಬಿಡ್ತದೆ ಇಡೀ ಸೀನ್ ಅವರಲ್ಲೆಲ್ಲ ಸೀರೆ ಹಾಕೊಂಡು ಓಡಾಡ್ತಿದ್ದೆ ನಾನು ಆಗ್ಬಿಡುತ್ತೆ ಆಮೇಲೆ ಎಲ್ಲ ಒಂದ್ ಕಡೆ ಪೂರ್ತಿ ಬಿಲೋದಿ ಬೆಲ್ಟ್ ಇಲ್ದೇ ಇದ್ರೆ ಅದು ಎಲ್ರಿಗೂ ಹಾಸ್ಯ ಈಗ ನೋಡಿ ಆ ಆತರೇ ಇರೋದು ಸಬ್ಜೆಕ್ಟ್ ಸೆಕ್ಸ್ ಬಟ್ ಸೆಕ್ಸ್ ಅಸಹ್ಯ ಬರೋ ಯಾರು ಕೂತ್ಕೊಂಡು ನೋಡಿದ್ರು ಕೂಡ ಕೋಳಿ ನಾಟಿ ಕೋಳಿ ಅಂತ ಹೇಳ್ಸೋದು ಇದೆಲ್ಲ ಬಹಳ ಚೆನ್ನಾಗಿ ಬಂದ್ ಪಿಕ್ಚರ್ ನನ್ನ ಎಲ್ಲವೂ ಬಹುತೇಕ